हाय हेलो फ्रेंड्स, वेलकम बैक टू माय चैनल। इवत्तिन वीडियो दली सिंपल क्विक फेशियल तोरस्ता मनेनल्ले प्रॉडक्ट गळन्न यूज माड्कोंडु 15 20 निमिषदल्ली फेशियल माड्कोबहुदु। सूपर इंस्टेंट ग्लो बरुत्ते, तुंबा ओळ्ळे ग्लो बरुत्ते, हागे स्किन ब्राइटन कूड आगुत्ते। फाइनल रिजल्ट इदेने, तुंबा चेन्नागि बंदिदे। ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಈ ಫೇಷಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ಫೇಷಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗ ಈ ಫೇಷಿಯಲ್ನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಸರನ್ನ ತೊಗೊತಾ ಇದ್ದೀನಿ. ಮೊಸರಿನಿಂದ ನಾನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಮೊಸರು ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಮಿಲ್ಕ್ನ ನೀವು ತೊಗೊಂಡು ಫೇಸ್ನ ಕ್ಲೀನ್ ಮಾಡ್ಕೋಬೋದು. ತುಂಬ ಡ್ರೈ ಸ್ಕಿನ್ ಇರೋರು ರಾ ಮಿಲ್ಕ್ನ ತೊಗೊಂಡು ನೀವು ಮಸಾಜ್ ಮಾಡ್ಕೊಳ್ಳಿ. 1 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಅದನ್ನು ಕ್ಲೀನ್ ಅಪ್ ಮಾಡ್ಕೊಳ್ಳಿ. ಈಗ ದೀಪಾವಳಿ ಬರ್ತಾ ಇದೆ, ಆ ನಂತರ ನಿಮಗೆ ಮದುವೆಗಳ ಸೀಸನ್ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಇದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು, ಒಳ್ಳೆ ಫೇಷಿಯಲ್ ಅಂತ ಹೇಳ್ಬೋದು. ಇನ್ಸ್ಟಂಟಾಗಿ ನಿಮಗೆ ಬ್ರೈಟನ್ ಆಗುತ್ತೆ. ಪಾರ್ಲರ್ಗೆ ಹೋಗೋಕ್ಕೆ ಸಾಧ್ಯ ಆಗದೇ ಇರೋರು ಈ ರೀತಿಯಾಗಿ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಫೇಷಿಯಲ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ಗೋಸ್ಕರ ನಾನಿಲ್ಲಿ 1 ಟೀಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಂತರ ಅದಕ್ಕೆ 1-2 ಟೀಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಫೇಸ್ ಮೇಲೆ ಎಲ್ಲ ಅಪ್ಲೈ ಮಾಡಿಕೊಂಡು ತುಂಬ ಜೆಂಟಲಾಗಿ 1-3 ನಿಮಿಷ ಮಸಾಜ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ಇಲ್ಲಾಂದರೆ ಲೆಂತಿ ಆಗುತ್ತೆ ಅಂತೇಳಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಫಾಸ್ಟಾಗಿ ಕಾಣಿಸುತ್ತೆ, ಬಟ್ ತುಂಬ ಜೆಂಟಲಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ 1-3 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಈ ಸ್ಕ್ರಬ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು, ಫೇಸ್ ವಾಶ್ ಮಾಡಿದ್ಮೇಲೆ ತುಂಬ ಸ್ಮೂತ್ ಆಗುತ್ತೆ, ಹಾಗೆ ಒಂದು ಸ್ವಲ್ಪ ಬ್ರೈಟನ್ ಕೂಡ ಶೈನಿ ಥರ ಎಲ್ಲ ಬಂದಿರುತ್ತೆ, ನೀವು ನೋಡ್ಬೋದು. ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಅಕ್ಕಿ ಹಿಟ್ಟು ಮೊಸರು ಇಷ್ಟ ಇಲ್ಲ ಅಂತ ಹೇಳಿದ್ರೆ 1/2 ಟೊಮೆಟೊ ತೊಗೊಳ್ಳಿ. 1/2 ಟೊಮೆಟೊನ ನೀಟಾಗಿ ಕಟ್ ಮಾಡಿಕೊಂಡು ಶುಗರಲ್ಲಿ ಡಿಪ್ ಮಾಡಿ ಅದನ್ನು ನೀವು ಮಸಾಜ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಂಡು ನಂತರ ವಾಶ್ ಮಾಡ್ಕೊಳ್ಳಿ. ಅದು ತುಂಬ ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು. ಇದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಆಯ್ಕೆ ಮಾಡ್ಕೋಬೋದು, ಅದನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ 3 ನಿಮಿಷ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಬೇಕು. ನಂತರ ನಾನಿಲ್ಲಿ ಮಸಾಜ್ ತೋರಿಸ್ತಾ ಇಲ್ಲ, ಒಂದೇ ಸಾರಿ ನಾನಿಲ್ಲಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಕೆಲವೊಬ್ರಿಗೆ ಮಸಾಜ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ, ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಈಸಿ ಆಗಲಿ ಅಂತೇಳಿ ನಾನಿಲ್ಲಿ ಮಸಾಜ್ ತೋರಿಸ್ತಾ ಇಲ್ಲ. ನಾನಿಲ್ಲಿ ಸ್ಕ್ರಬ್ ಆಗಿದ ನಂತರ ನಾನು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇಷ್ಟೇ ಸಾಕು, ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ, ಗ್ಲೋ ಬರುತ್ತೆ, ಬ್ರೈಟನ್ ಕೂಡ ಆಗುತ್ತೆ. ನಾನಿಲ್ಲಿ ಫೇಸ್ ಪ್ಯಾಕ್ಗೋಸ್ಕರ 1/2 ಟೀಸ್ಪೂನಷ್ಟು ನಾನಿಲ್ಲಿ ರೋಸ್ ಪೆಟಲ್ ಪೌಡರ್, ಆರೆಂಜ್ ಪೀಲ್ ಪೌಡರ್ ಇರುವಂತಹ ಫೇಸ್ ಪ್ಯಾಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾಗುವಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡಿ ನಾನು ಫೇಸು ಮತ್ತು ನೆಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತಿದ್ದೀನಿ. ಈ ಫೇಷಿಯಲ್ ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ಫೇಷಿಯಲ್ನ ಮಾಡ್ಕೋಬೋದು. ನಿಮ್ಮ ಹತ್ರ ಈ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮುಲ್ತಾನಿ ಮಟ್ಟಿನ ಮೊಸರನ್ನ ಆ್ಯಡ್ ಮಾಡಿ ನೀವು ಹಚ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಮುಲ್ತಾನಿ ಮಟ್ಟಿ ರೋಸ್ ವಾಟರ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ಕಡಲೆ ಹಿಟ್ಟು, ಮೊಸರು, ಸ್ವಲ್ಪ ಅರಶಿನ ಇದನ್ನು ಸೇರಿಸಿ ನೀವು ಫೇಸ್ ಪ್ಯಾಕ್ ಥರ ಹಾಕ್ಕೋಬೋದು. ಎಲ್ಲ ರೀತಿಯಲ್ಲೂ ನೀವು ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೇಸು ನೆಕ್ ಎಲ್ಲ ಅಪ್ಲೈ ಮಾಡಿಕೊಂಡು 1-15 ನಿಮಿಷ ಹಾಗೆ ಬಿಟ್ಟು ನಂತರ ಫೇಸ್ ವಾಶ್ ಮಾಡಿ ಲೈವ್ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬ ಒಳ್ಳೆ ಗ್ಲೋ ಬರುತ್ತೆ. ಈ ಫೇಷಿಯಲ್ನ ನೀವು 15 ದಿನಕ್ಕೆ 1 ಸರಿ, ವಾರಕ್ಕೆ 1 ಸರಿನೂ ಮಾಡ್ಕೋಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಸೂಟ್ ಆಗುತ್ತೆ. ನೋಡಿ, ನಾನಿಲ್ಲಿ 15 ನಿಮಿಷ ಆಗಿದ ನಂತರ ಫೇಸ್ ವಾಶ್ ಮಾಡಿದ್ದೀನಿ. ಸೂಪರ್ ಗ್ಲೋ ಇನ್ಸ್ಟಂಟಾಗಿ ಬರುತ್ತೆ, ಸ್ಕಿನ್ ಲೈಟನ್ ಕೂಡ ಆಗುತ್ತೆ, ಬ್ರೈಟನ್ ಕೂಡ ಆಗುತ್ತೆ. ಈ ದೀಪಾವಳಿಗೆ ಈ ಫೇಷಿಯಲ್ನ ನೀವು ಸಹ ಟ್ರೈ ಮಾಡಿ, ಸೂಪರ್ ಗ್ಲೋ ಅಂತೂ ಪಕ್ಕ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಬರೆದು ತಿಳಿಸಿ ಯಾವ ರೀತಿ ಗ್ಲೋ ಬಂದಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಬರೆದು ತಿಳಿಸಿ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.